ನಮಸ್ಕಾರ ವೀಕ್ಷಕರೇ, ದಿನಕ್ಕೊಂದು ಕತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಾಂಛನ. ಹಿಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಕತೆ ಹೇಳಿದ್ದೆ, ದ್ರೋಣಾಚಾರ್ಯರು ಅರ್ಜುನನ ಮೇಲೆ ಆಕ್ರಮಣ ಮಾಡೋಕ್ಕೆ ಬರ್ತಾರೆ, ಯುದ್ಧ ಮಾಡ್ತಾರೆ. ಹಾಗೆ ಅರ್ಜುನನು ದ್ರೋಣಾಚಾರ್ಯರನ್ನು ಸೋಲಿಸಿಬಿಡ್ತಾನೆ, ತನ್ನ ಎಲ್ಲ ಬಾಣಗಳಿಂದ ದ್ರೋಣಾಚಾರ್ಯರನ್ನು ಸೋಲಿಸಿಬಿಡ್ತಾನೆ ಅಂತ. ತದನಂತರ ದ್ರೋಣಾಚಾರ್ಯರು ಸರಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೋಗಿಬಿಡ್ತಾರೆ. ಸೊ ಇತ್ತ ಕಡೆ ಏನಾಗುತ್ತೆ ಅಂತ ಹೇಳಿದರೆ ಅರ್ಜುನನಿಗೆ ಒಂಥರ ಅನ್ನಿಸ್ಬಿಡುತ್ತೆ. ಏನು ಅಂದರೆ, ದ್ರೋಣಾಚಾರ್ಯರು ಜೊತೆ ನಾನು ಯುದ್ಧ ಮಾಡ್ದಲ್ವಾ, ಯಾಕೆ ಗುರುಗಳು ಈ ಥರ ಮಾಡಿದ್ರು, ಯಾಕೆ ಅವ್ರು ಯುಧಿಷ್ಠಿರನನ್ನು ಬಂಧಿಸಬೇಕು ಅಂತ ಯಾಕೆ ಬಂದರು, ಇದು ಸರಿಯಲ್ಲ ಅಲ್ಲ ಅಂತ ಅರ್ಜುನನು ಆಲೋಚನೆ ಮಾಡ್ತಾನೆ. ಸೊ ಹಾಗೆ ಅರ್ಜುನ ಅದರ ವಿಚಾರವಾಗಿ ಕೃಷ್ಣನ ಜೊತೆನೂ ಮಾತಾಡ್ತಾನೆ. ಇತ್ತ ಕಡೆ ಏನಾಗತ್ತಂದರೆ ಅವಾಗಲೇ ರಾತ್ರಿ ಆಗಿರುತ್ತೆ. ಸೊ ಹಾಗಾಗಿ ಎಲ್ಲರೂ ತಮ್ಮ ಡೇರೆಗೆ ಹೋಗಿ ತಮ್ಮ ವ್ಯವಸ್ಥೆಗಳನ್ನು ಮಾಡ್ಕೋತಾರೆ. ಹೀಗೆ ಇರಬೇಕಾದ್ರೆ ದುರ್ಯೋಧನ ಹಾಗೂ ದ್ರೋಣಾಚಾರ್ಯರು ವಿಶ್ರಾಂತಿಯನ್ನು ಪಡಿತಾ ಇರ್ತಾರೆ. ಆದರೆ ದುರ್ಯೋಧನನಿಗೆ ಮಾತ್ರ ಮನಸ್ಸಿನಲ್ಲಿ ಯುಧಿಷ್ಠಿರನ ಬಂಧಿಸಬೇಕು, ಯಾಕೆ ಇವತ್ತು ಬಂಧಿಸ್ಲಿಕ್ಕಾಗಲಿಲ್ಲ ಅಂತ ಆಲೋಚನೆ ಮಾಡ್ತಾ ಇರ್ತಾನೆ. ಹಾಗೆ ಅವನು ದ್ರೋಣಾಚಾರ್ಯರ ಬಳಿ ಬರ್ತಾನೆ. ದ್ರೋಣಾಚಾರ್ಯರ ಬಳಿ ಬಂದು ಏನು ಹೇಳ್ತಾನೆ ಅಂತ ಹೇಳಿದರೆ, ಗುರುದೇವ, ನೀವು ಇವತ್ತು ಯುಧಿಷ್ಠಿರನನ್ನು ಬಂಧಿಸಬೇಕಿತ್ತು, ಆದರೆ ಬಂಧಿಸ್ಲಿಕ್ಕೆ ಆಗಲಿಲ್ಲ, ಇದರಿಂದ ನಾವು ಇವತ್ತು ಜಯವನ್ನು ಸಾಧಿಸೋಕೆ ಆಗಲಿಲ್ಲ ಅಂತ ಹೇಳ್ತಾನೆ. ಆಗ ದ್ರೋಣಾಚಾರ್ಯರು ಹೇಳ್ತಾರೆ, ನಾನು ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಂಡೇ ಹೋಗಿದ್ದೆ, ಯುಧಿಷ್ಠಿರನ ಬಂಧಿಸಬೇಕು ಅನ್ನೋಷ್ಟರಲ್ಲಿ ಅರ್ಜುನ ಬಂದು ನನ್ನ ಜೊತೆ ಯುದ್ಧವನ್ನು ಮಾಡಿಬಿಟ್ಟು ನನ್ನನ್ನು ಸೋಲಿಸ್ಬಿಟ್ಟ. ಯಾಕಂದರೆ ಅರ್ಜುನನ ವಿರುದ್ಧ ನನಗೆ ಕೂಡ ಯುದ್ಧ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಯಾಕಂದರೆ ಅವನು ಅತ್ಯಂತ ಬಲಶಾಲಿ ಅಂತ ಹೇಳ್ತಾರೆ. ಹಾಗೆ ದ್ರೋಣಾಚಾರ್ಯರು ಹೇಳ್ತಾರೆ, ಮುಂದಿನ ಸಮಯದಲ್ಲಿ ನನಗೆ ಅಂತಹ ಸಂದರ್ಭ ಸಿಕ್ಕಿದರೆ ನಾನು ಖಂಡಿತವಾಗಿ ಯುಧಿಷ್ಠಿರನನ್ನು ಬಂಧಿಸ್ಕೊಂಡು ತಗೊಂಬರ್ತೀನಿ, ಆದರೆ ಅವನ ಜೊತೆ ಅರ್ಜುನ ಇರದ ಹಾಗೆ ನೀನು ನೋಡ್ಕೋಬೇಕು ಅಂತ ಹೇಳ್ತಾರೆ. ದುರ್ಯೋಧನ ಸರಿ ಅಂತ ಹೇಳ್ತಾನೆ. ಆಗ ದುರ್ಯೋಧನನಿಗೆ ತ್ರಿಗರ್ತರ ನೆನಪಾಗುತ್ತೆ. ತ್ರಿಗರ್ತರ ಜೊತೆ ಬಂದು ಮಾತಾಡಿದಾಗ ತ್ರಿಗರ್ತರು ಹೇಳ್ತಾರೆ ದುರ್ಯೋಧನನಿಗೆ, ನೀನೇನು ಚಿಂತೆ ಮಾಡಬೇಡ, ನಾವು ಅರ್ಜುನನ ಜೊತೆಗೆ ಹೋರಾಟ ಮಾಡ್ತೇವೆ, ಯಾಕಂದರೆ ನಮಗೆ ಅರ್ಜುನನ ಜೊತೆಗೆ ಇನ್ನೂ ಸೇಡು ಅದೇ ರೀತಿ ಇದೆ, ಹಾಗಾಗಿ ಅವನ್ನ ಯುದ್ಧದಲ್ಲಿ ಸೋಲಿಸಬೇಕು ಅನ್ನೋದೇ ನಮ್ಮ ಶಪಥ, ಹಾಗಾಗಿ ನಾವು ಅರ್ಜುನನ ಜೊತೆ ಹೋರಾಟವನ್ನು ಮಾಡ್ತೀವಿ ನಾಳೆ ಅಂತ ಹೇಳ್ತಾರೆ. ದುರ್ಯೋಧನನಿಗೆ ತುಂಬ ಸಂತೋಷ ಆಗುತ್ತೆ, ಸರಿ ಅಂತ ಹೇಳಿ ಹೋರಾಟಕ್ಕೆ ಬೇಕಾಗಿರುವಂಥ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೋತಾನೆ. ಇತ್ತ ಕಡೆ ಏನಾಗತ್ತೆ ಅಂತ ಹೇಳಿದರೆ, ಮರುದಿನ ಕೌರವರು ಹಾಗೂ ಪಾಂಡವರು ಯುದ್ಧವನ್ನು ಮಾಡೋಕ್ಕೆ ತಯಾರಾಗಿ ನಿಲ್ತಾರೆ. ಪಾಂಡವರು ಏನು ಮಾಡ್ತಾರಂದರೆ ತಮ್ಮ ಸೈನ್ಯವನ್ನು ಚಂದ್ರಾಕೃತಿಯಲ್ಲಿ ನಿಲ್ಲಿಸ್ತಾರೆ, ಅದೇ ರೀತಿ ಕೌರವರು ತಮ್ಮ ಸೈನ್ಯವನ್ನು ಗರುಡಾಕೃತಿಯಲ್ಲಿ ನಿಲ್ಲಿಸ್ತಾರೆ. ಇತ್ತ ಕಡೆ ಏನಾಗತ್ತೆ ಅಂದರೆ, ಅರ್ಜುನನ ವಿರುದ್ಧ ಹೋರಾಟವನ್ನು ಮಾಡಲು ತ್ರಿಗರ್ತರಾಜರು ಮುಂದೆ ಬರ್ತಾರೆ. ಇದನ್ನು ನೋಡಿ ಅರ್ಜುನನಿಗೆ ಏನು ಅನಿಸುತ್ತೆ ಅಂದರೆ, ಇದರಲ್ಲಿ ಏನೋ ಒಂದು ಉಪಾಯ ಇದೆ, ಇಲ್ಲದಿದ್ದರೆ ತ್ರಿಗರ್ತರಾಜರು ನನ್ನ ಮೇಲೆ ಆಕ್ರಮಣ ಮಾಡೋಕ್ಕೆ ಹೇಗೆ ಸಾಧ್ಯ, ಅದು ಅವರು ಬೇಕಂತಲೇ ಯುದ್ಧ ಮಾಡೋ ಥರ ನನಗೆ ಅನ್ನಿಸ್ತಾ ಇದೆ. ಇದರ ಹಿಂದೆ ಇರುವ ಉಪಾಯ ಏನು ಅಂದರೆ, ಯುಧಿಷ್ಠಿರನನ್ನು ಬಂಧಿಸದೇ ಇರಬೇಕು ಅಂತ ಅರ್ಜುನ ಆಲೋಚನೆಯನ್ನು ಮಾಡ್ತಾನೆ. ಯಾಕಂದರೆ ಅರ್ಜುನನಿಗೆ ಹಿಂದಿನ ದಿನ ದ್ರೋಣಾಚಾರ್ಯರು ಯುಧಿಷ್ಠಿರನನ್ನು ಬಂಧಿಸಲಿಕ್ಕೆ ಬಂದಿರುವಂಥ ವಿಷಯ ಗೊತ್ತಿತ್ತು. ಹಾಗಾಗಿ ಅದು ಕೌರವರಿಗೆ ತಪ್ಪಿ ಹೋಗಿರೋದ್ರಿಂದ ಈಗಿನ ಸಂದರ್ಭದಲ್ಲಿ ಅವರು ಅದೇ ಆಲೋಚನೆಯನ್ನು ಮಾಡ್ಕೊಂಡು ಬಂದಿರ್ತಾರೆ ಅಂತ ಅರ್ಜುನ ಆಲೋಚನೆಯನ್ನು ಮಾಡಿಬಿಟ್ಟು ಯುಧಿಷ್ಠಿರನ ಬಳಿ ಹೋಗ್ತಾನೆ. ಯುಧಿಷ್ಠಿರನ ಬಳಿ ಹೋಗಿ ಹೇಳ್ತಾನೆ ಏನು ಅಂದರೆ, ತ್ರಿಗರ್ತರು ನನ್ನ ಮೇಲೆ ಆಕ್ರಮಣ ಮಾಡಲಿಕ್ಕೆ ಬರ್ತಾ ಇದ್ದಾರೆ, ಯುದ್ಧ ಮಾಡೋಕ್ಕೆ ಬರ್ತಾ ಇದ್ದಾರೆ, ಆದರೆ ನಾನೀಗ ಅವರ ಜೊತೆ ಯುದ್ಧವನ್ನು ಮಾಡಿದರೆ ನೀನಿಲ್ಲಿ ಒಬ್ಬನೇ ಆಗ್ತೀಯ, ಈ ಸಂದರ್ಭದಲ್ಲಿ ಖಂಡಿತವಾಗಿ ನಿನ್ನನ್ನು ಅವರು ಬಂಧಿಸ್ತಾರೆ. ದ್ರೋಣಾಚಾರ್ಯರು ಎಲ್ಲಾದರೂ ನಿನ್ನ ಜೊತೆ ಯುದ್ಧ ಮಾಡೋಕ್ಕೆ ಬಂದರೆ ಖಂಡಿತವಾಗಿ ಅವ್ರನ್ನ ನಿನ್ನನ್ನು ಬಂಧಿಸ್ತಾರೆ, ಹಾಗಾಗಿ ನಾನು ಯುದ್ಧ ಮಾಡೋಕ್ಕೆ ಹೋಗಲ್ಲ. ಆದರೆ ಯುದ್ಧ ಮಾಡೋಕ್ಕೆ ಹೋಗಿಲ್ಲ ಅಂದರೆ ನಾನು ಕ್ಷತ್ರಿಯನಾಗಿ ಇರೋದ್ರಿಂದ ಅದು ಸಾಧ್ಯ ಇಲ್ಲ, ನಾನು ಹೋಗಲೇಬೇಕಾಗತ್ತೆ, ಏನು ಮಾಡಲಿ ಅಂತ ಯುಧಿಷ್ಠಿರನಿಗೆ ಕೇಳ್ತಾನೆ. ಆಗ ಯುಧಿಷ್ಠಿರ ಹೇಳ್ತಾನೆ, ಅರ್ಜುನ ನೀನೇನು ಚಿಂತೆ ಮಾಡಬೇಡ, ನೀನು ಹೋಗು ತ್ರಿಗರ್ತ ರಾಜರ ಜೊತೆ ಯುದ್ಧವನ್ನು ಮಾಡು, ನಿನಗೆ ಒಳ್ಳೆಯದಾಗಲಿ, ನಾನು ನೋಡ್ಕೋತೀನಿ, ಆದರೆ ನೀನು ನನ್ನ ಜೊತೆ ನನಗೂ ಬೇಕಾದ ಸಂದರ್ಭದಲ್ಲಿ ಸಹಾಯವನ್ನು ಮಾಡಬೇಕು ಅಂತ ಅರ್ಜುನನಿಗೆ ಹೇಳ್ತಾರೆ. ಆಗ ಅರ್ಜುನ ಸರಿ ಅಂತ ಹೇಳಿ ಯುಧಿಷ್ಠಿರನಿಗೆ, ಸರಿ ನಾನು ಹೋಗಿ ಯುದ್ಧವನ್ನು ಮಾಡ್ತೀನಿ ಅಂತ ಹೇಳ್ತಾನೆ. ಹಾಗೆ ಯುಧಿಷ್ಠಿರನಿಗೆ ಹೇಳ್ತಾನೆ, ನೀನೇನು ಯೋಚನೆ ಮಾಡಬೇಡ, ದ್ರುಪದ ಮಹಾರಾಜನ ಸಹೋದರನಾದ ಸಂಜಯನನ್ನು ನಾನು ನಿನ್ನ ಜೊತೆ ಕಳಿಸ್ತೀನಿ, ಅವನು ನಿನ್ನ ಜೊತೆಯೇ ಯುದ್ಧವನ್ನು ಮಾಡ್ತಾ ಇರ್ತಾನೆ, ಹಾಗೆ ನಿನಗೆ ಯಾವುದೇ ಸಮಯದಲ್ಲಿ ನನ್ನ ಸಹಾಯ ಬೇಕು ಅಂದಾಗ ನನಗೆ ಹೇಳು, ಖಂಡಿತವಾಗಿ ನಾನು ಎಲ್ಲೇ ಇದ್ದರೂ ನಿನ್ನ ಸಹಾಯಕ್ಕೆ ಬರ್ತೀನಿ ಅಂತ ಅರ್ಜುನ ಯುಧಿಷ್ಠಿರನಿಗೆ ಮಾತನ್ನು ನೀಡ್ತಾನೆ. ಹಾಗೆ ಅರ್ಜುನ ತ್ರಿಗರ್ತರಾಜರೊಡನೆ ಹೋರಾಟವನ್ನು ಮಾಡೋಕ್ಕೆ ಯುದ್ಧ ಮಾಡಲಿಕ್ಕೆ ತಯಾರಾಗ್ತಾನೆ. ಇತ್ತ ಕಡೆ ಯುಧಿಷ್ಠಿರ ಏನು ಮಾಡ್ತಾನೆ ಅಂದರೆ, ತಾನು ಹೇಗೆ ಎದುರಾಳಿಗಳನ್ನು ಎದುರಿಸಬೇಕು ಅನ್ನುವಂಥ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೋತಾನೆ. ಮುಂದಿನ ಸಂಚಿಕೆಯಲ್ಲಿ ಅಲ್ಲಿ ಏನಾಗುತ್ತೆ ಅಂತ ನಾನು ನಿಮಗೆ ತಿಳಿಸ್ತೀನಿ. ಅಲ್ಲಿಯವರೆಗೆ ನೋಡ್ತಾ ಇರಿ ನಯಾ ಟಿವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಹಾಗೆ ನಯಾ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ.
ಹಾ